ನಾನು ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದವನು. ನನ್ನ ಸಿನಿಮಾಗಳಲ್ಲಿ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ. ನನ್ನ ತಂದೆ ಮಾಡಿದಂಥ ತ್ಯಾಗಗಳು, ಅವ್ರು ಪಟ್ಟಂಥ ಕಷ್ಟಗಳು ಮತ್ತು ನೋವುಗಳು, ಇದೆಲ್ಲವೂ ನನಗೆ ಜ್ಞಾಪಕ ಆಗುತ್ತೆ. ನಮ್ಮ ತಂದೆ ಆ್ಯಕ್ಟರ್ ಆಗಬೇಕು ಅಂತ ಹೋಗಿ ಅಲ್ಲೇನೋ ಸೆಟ್ ಆಗಿದೆ, ಬಂದಿರೋದು ಇದೆ. 2007 ಅಲ್ಲಿ ನನಗೆ ಒಂದು ಸಿನಿಮಾಗೆ ನನಗೆ ಹಾಡು ಬರೆಯೋಕ್ಕೆ ಅವಕಾಶ ಕೊಟ್ಟರು, ಅದೇ ವೆಂಕಟನಾರಾಯಣ ರಾಕಿ ಅನ್ನೋ ಸಿನಿಮಾಗೆ. ಫೈನಲ್ ಇಯರ್ ಡಿಗ್ರಿಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗೋಯ್ತು ಇನ್ಫೋಸಿಸ್. ಅಲ್ಲಿ ಏನೋ ಒಂಥರ ಇರಿಟೇಷನ್ ಆಗೋದು ನನಗೆ. March 2009 ಅಲ್ಲಿ ಕೆಲಸ ಬಿಟ್ಟೆ. ನಮ್ಮ ತಂದೆ ಒಪ್ಪಲಿಲ್ಲ, ನನಗೂ ಅವ್ರಿಗೂ ಒಂದು ಮನಸ್ತಾಪ ಶುರುವಾಯಿತು. ದೆನ್ ಐ ಡಿಸೈಡೆಡ್ ಏನೋ ಒಂದು ಸಿನಿಮಾಲ್ ಮಾಡಬೇಕು ಅಂದರೆ ಗಜಕೇಸರಿ ಅನ್ನೋ ಸಿನಿಮಾಗೆ ಡೈಲಾಗ್ ರೈಟ್ ಹುಡುಕ್ತಾ ಇದ್ರು. ಅಲ್ಲಿಂದ ಕಿಟ್ಟಪ್ಪಗೆ ನಾನು ಇಂಟ್ರೊಡ್ಯೂಸ್ ಆಗಿ ಸೊ ಗಜಕೇಸರಿ ಎಂಟ್ರ್ ಆದ. ಅಲ್ಲಿ ಯಶ್ ಅವ್ರು ಹೇಳಿದ್ರು, ನಿನಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ, ಸ್ಟೋರಿ ಏನಾದ್ರೂ ಇಟ್ಟಿದ್ರೆ ಹೇಳು ಅಂತ. ಅಲ್ಲಿಂದ ಶುರುವಾಗಿತ್ತು 2014 ರಾಮಚಂದ್ರ. ನಾನು ಆಸ್ ಎ ಡೈರೆಕ್ಟರ್ ಬಂದಿದ್ದೀನಿ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ರಾಕಿಂಗ್ ಸ್ಟಾರ್ ಯಶ್. ರಿಲೀಸ್ ಆಗ ಒಂದು ವಾರಕ್ಕೆ ನನಗೊಂದು ಫೋನ್ ಬರುತ್ತೆ, ಹಾಯ್ ಸಂತೋಷ್ ಪಿಕ್ಚರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಯಾರು ಸರ್? ಗೊತ್ತಾಗಿಲ್ಲಲ್ಲ ಅಂದರೆ ಪುನೀತ್ ರಾಜ್ಕುಮಾರ್ ಅಂದರು. ನಾನು ಒಂದು ಸೆಕೆಂಡ್ ಸೈಲೆನ್ಸ್ ಕ್ರಿಯೇಟ್ ಆಯ್ತು ನನ್ನ ಮೈಂಡಲ್ಲಿ. ವಿಲ್ ಮೀಟ್ ಸಮ್ ಟೈಮ್ ಅಂದರು. ವ್ಯಕ್ತಿತ್ವನ ಹೇಳ್ಕೊಂಡು ಹೋಗೋಣ ಅಂತ ದೆನ್ ಐ ಡಿಸೈಡ್. ಸೊ ರಾಜ್ಕುಮಾರ ಮಾರ್ನಿಂಗ್ ಶೋ ಬಿಟ್ಟಾಗ ಜನರ ಕಣ್ಣು, ಅಭಿಮಾನಿಗಳ ಪ್ರೀತಿ, ಅಭಿಮಾನ, ಅದು ನನ್ನ ಬದುಕಿಗೆ ಒಂದು ದೊಡ್ಡ ತಿರುವು. ಅಲ್ಲಿಂದ ಯುವರತ್ನ. ಸೊ ಯುವರತ್ನದಲ್ಲಿ ತುಂಬ ಗ್ಯಾಪ್ ಆಯ್ತು ನನಗೆ. ಸೊ ನನಗೆ ಅವರು ಕೊನೆಯ ಭೇಟಿ 26 October ಕೆ ಆರ್ ಜಿ ಕಾರ್ತಿಕ್ಗೆ ಫೋನ್ ಹಾಕಿದೆ. ಅವರು ಇದ್ದವರು ಸಂತು ಹೋಗ್ಬಿಟ್ರಂತೆ ಅಂತ ಇಟ್ಕೊಂಡು. ನಾನು ಅವತ್ತು ಕಳ್ಕೊಂಡಿದ್ದೇನೆಂದರೆ ನನ್ನ ಬದುಕಿನ ಒಂದು ದೊಡ್ಡ ಶಕ್ತಿ, ಒಂದು ದೊಡ್ಡ ಶಕ್ತಿ. ಏನೇ ಅಪ್ಸ್ ಡೌನ್ಸ್ ನನ್ನ ಲೈಫಲ್ಲಾದರೂ ಅನದರ್ ಶಕ್ತಿ ವಿಜಯ್ ಕಿರ್ಗಂತು ಹೊಂಬಾಳೆ ಫಿಲ್ಮ್ಸ್. ಸೊ ಅದಾದಮೇಲೆ ಡಿಸಿಷನ್ ಆಗಿದ್ದು ಯುವ. 2014 ನನ್ನ ಮೊದಲನೇ ಸಿನಿಮಾ, 2024 ಯುವರಾಜ್ ಕುಮಾರ್ ಮೊದಲನೇ ಸಿನಿಮಾ. ಸೊ ಎರಡು ಮೊದಲುಗಳು 10 ವರ್ಷದಲ್ಲಿ ನಾನು ನೋಡಿದ್ದೀನಿ. ನನ್ನನ್ನು ಅನುಮಾನ ಪಟ್ಟವರು ಇದ್ದಾರೆ, ಗೆದ್ದ ಮೇಲೂ ಅವಮಾನ ಮಾಡಿದವರು ಇದ್ದಾರೆ. ಸೊ ಇನ್ನೊಬ್ಬರು ಗೆಲುವನ್ನು ನಾವು ಯಾವತ್ತೂ ಅದನ್ನು ಗೆಲುವಂತ ಒಪ್ಕೊಳ್ಳಲ್ವೋ ಅಲ್ಲಿವರೆಗೂ ನೀವು ನಿಮ್ಮ ಗೆಲುವನ್ನು ಎಂಜಾಯ್ ಮಾಡೋಕ್ಕಾಗಲ್ಲ.